ಶ್ರೀರಂಗಪಟ್ಟಣ ತಾಲೂಕು ದೊಡ್ಡೇಗೌಡನಕೊಪ್ಪಲು ಗ್ರಾಮದ ಗೌತಮ ಕ್ಷೇತ್ರದ ಆಶ್ರಮದಲ್ಲಿನ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದ ಸ್ವಾಮೀಜಿ ಹಾಗೂ ಇಬ್ಬರು ಸಹಚರರನ್ನು ಜಿಲ್ಲಾಡಳಿತ ರಕ್ಷಣೆ ಮಾಡಿತು. ಕೆಆರ್ಎಸ್ ಜಲಾಶಯದಿಂದ ಹೆಚ್ಚಿನ ನೀರು ಬಿಟ್ಟಿರುವುದರಿಂದ ದ್ವೀಪದಲ್ಲಿದ್ದ ಆಶ್ರಮದ ಸುತ್ತಲೂ ನೀರು ಆವರಿಸಿ ಸ್ವಾಮೀಜಿಗಳು ಹೊರಬರಲು ಸಾಧ್ಯವಾಗದೇ ಸಿಲುಕಿಕೊಂಡಿದ್ದರು. ಅಗ್ನಿಶಾಮಕ ದಳ, ತುರ್ತು ಸೇವೆ ಇಲಾಖೆ ಹಾಗೂ ಎಂಇಜಿ ತಂಡಗಳು ಕಾರ್ಯಾಚರಣೆ ನಡೆಸಿ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದ ಒಬ್ಬರು ಸ್ವಾಮೀಜಿ ಮತ್ತು ಇಬ್ಬರು ಅನುಚರರನ್ನು ಸುರಕ್ಷಿತವಾಗಿ ದಡಕ್ಕೆ ಕರೆತರಲಾಯಿತು. ಈ ಕಾರ್ಯಾಚರಣೆಯು ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಮೈಸೂರು ವಿಭಾಗದ ಪಿಎಸ್ ಜಯರಾಮ್ ರವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಾದ ಗುರುರಾಜ್ ಕೆಪಿ, ರಾಘವೇಂದ್ರ ಬಿಎಂ, ರಮೇಶ್ ಸಿ ಅವರ ನೇತೃತ್ವದಲ್ಲಿ ಸುಮಾರು 25 ಜನ ಅಧಿಕಾರಿ ಸಿಬ್ಬಂದಿಯೊಂದಿಗೆ ಕಾರ್ಯಾಚರಣೆ ನಡೆಸಿ ರಕ್ಷಣೆಯ ಬಳಿಕ ಕಂದಾಯ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿದರು. ಅಜ್ಜಿ ಕಡೆ ಕರ್ಕೊಂಡ್ ಅವ್ರು ಜಾಕೆಟ್ ಕೊಡ್ತೀವಿ. ಆಮೇಲೆ ಅದು ಟ್ಯೂಬ್ ಕಟ್ಟ ಬಿಡ್ಕೊಂಡು ಸಪ್ಪನ ಇಲ್ಲಿ ಅದನ್ನ ಕುಡ್ಲಲ್ಲಿ ಇದೈತಲ್ಲ ಲೈಟ್ ಕಂಬತ್ತ ಮೇಲೆ ಅದು ಕ್ಲೀನ್ ಮಾಡಿ, ಆ ಮರತ ಕ್ಲೀನ್ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. ಓಕೆ ಅಲ್ಲ ಕಣ, ತಪ್ಪು ಹೋಗಿ ಇನ್ಯಾರ ಅವ್ರೀಗ ಫೋನ್ ಹಾಕೋ ಹಾಗೆ ಸ್ವಾಮೀಜಿ ಸ್ವಾಮೀಜಿ ಅಲ್ಲೇ ಬಿಡಿ. ಮೇಕಪ್ ಮೇಕಪ್ ಹಾರೆಸ್ ಮೇಕಪ್ ವೈಟ್ ಹಾಕಬಿಡಿ, ಬ್ಲ್ಯಾಕ್ ಹಾಕ. ನೀವು ಹಾರ್ಮೆಸ್ ಮೇಕಪ್ ಇದು ಇಲ್ಲಿ ಅಡಿಗೆ ಹಾಕಿದ ಆರ್ಮಿಸ್ ಏನ್ ಬೇಕಂದ್ರೆ ಸಾಮಾನ್ಯವಾಗಿ ಬಂದ್ಬಿಡಿ. ಆಮೇಲೆ ನಂತರ ನಿಮ್ಗೆಲ್ಲ ಹೊರಟಿದ್ ಬೇಡ, ತಾವೇ ವಾಲಂಟಿಯರ್ ಬರ್ಬೇಕು. ಯಾರು ಹೇಳಕ್ಕಾಗಲ್ಲ, ನಮಗೆ ಜೀವ ಮುಖ್ಯ ಅಷ್ಟೇ. ಅಲ್ಲ ನಾವು ಅದೇ ಹೇಳ್ತಲ್ಲ, ನಾನು ಇಲ್ಲ ಆಡಳಿತವ್ರಿಗೆ ನಾನೇ ಸೂಚನೆ ಕೊಡ್ತೇನೆ. ನಾವು ಒಂದ್ ದಿವಸ ಬಂದ್ರೆ ನಮ್ಗೆ ಏನಿಲ್ಲ ಗೌತಮ್ ಸರ್, ನಾವು ಮರತ್ರ ಕಟ್ಕೊಂಡಿಲ್ಲ ಸರ್. ಸುತ್ತಮುತ್ತ ಅಲ್ಲಿ ಕ್ಷೇತ್ರ ಇದೆ, ನಾವು ಕಾಪಾಡಬೇಕು ಅಷ್ಟೇ ಹೇಳ್ತಾರೆ, ಬೇರೆ ಇಲ್ಲ. ಯಾರು ಏನು ನಮ್ಗೆ ಏನಿಲ್ಲ, ನಾವು ಹೇಳ್ತಾ ಇರ್ತೇನೆ. ಹಾರ್ನೆಸ್ ಬೆಲ್ಟ್ ಕೊಡಲಿ ಬೇರೆ.